ಎಸ್ ವೀಕ್ಷಕರೇನು ಮುಂದಿನ ಜಿಲ್ಲೆ ಚಿಕ್ಕಬಳ್ಳಾಪುರ ಐದು ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಕೆ ಸುಧಾಕರ್ ಪ್ರದೀಪ್ ಈಶ್ವರ್ ಏನೊಂದ್ ಕಡೆ ಗೌರಿ ಅವರು ವಿಚಿತ್ರವಾದಂತಹ ವಿಚಿತ್ರ ಅನ್ನೋಕ್ಕಿಂತ ಒಂದು ಕಂಪ್ಲೀಟ್ಲಿ ಕುತೂಹಲ ಕ್ಷೇತ್ರ ಜಾಸ್ತಿ ಇಲ್ಲಿ ಹೌದು ಮೊದಲ ಕ್ಷೇತ್ರ ಮೊದಲನೇ ಕ್ಷೇತ್ರ ಗೌರಿಬಿದನ್ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಶಶಿಧರ್ ಇದ್ದಾರೆ ಕಾಂಗ್ರೆಸ್ನ ನ ಎಂ ಎಲ್ ಎ ಶಿವಶಂಕರ್ ರೆಡ್ಡಿ ಜೆಡಿಎಸ್ ನರಸಿಂಹಮೂರ್ತಿ ಇದಾರೆ ವಿಶೇಷವಾಗಿ ಪಕ್ಷದ ಅಭ್ಯರ್ಥಿಗೆ ಪುಟ್ಸ್ವಾಮಿ ಗೌಡರು ಕಣಕ್ಕಿಳಿದಾರೆ ಇಲ್ಲಿ ಸೊ ಕಾಂಗ್ರೆಸ್ ಪಕ್ಷೇತರ ಅಭ್ಯರ್ಥಿ ಗೌಡ ಉಳಿದಂತೆ ಬಿಜೆಪಿ ಕಾಂಗ್ರೆಸ್ ನೇರ ಸ್ಪರ್ಧೆ ಕಾಂಗ್ರೆಸ್ ಹಾಗೂ ಪಕ್ಷೇತರ ಗೌಡರ ನಡುವೆ ಬಿಜೆಪಿ ಫೈಟ್ ಮಾಡಿ ರಿಸಲ್ಟ್ ಮಾಡ್ಕೊಳ್ತೇನೆ ಇಲ್ಲ ನರಸಿಂಹ ಮೂರ್ತಿ ಕಳೆದ ಚುನಾವಣೆಯಲ್ಲಿ ಇದ್ದಂತ ಜೋಶ್ ಕೂಡ ಕಾಣಿಸ್ತಿಲ್ಲ ಯಾಕೆಂದ್ರೆ ಇನ್ನೊಂದು ವಿಷಯ ಅಂದ್ರೆ ಈ ಕ್ಷೇತ್ರದಲ್ಲಿ ಶಿವಶಂಕರ್ ರೆಡ್ಡಿ ಸೋಲ್ಸ್ಲೇಬೇಕು ಅಂತ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಶಾಸಕ ಸಚಿವರು ಪಣ ತೊಟ್ಟಿದ್ದಾರೆ ಅವರು ನನಗೆ ವೆಪನ್ ಯಾರಾದ್ರೆನಂತೆ ಗೌಡ್ರು ಕಳೆದ ಅಷ್ಟು ವರ್ಷಗಳಿಂದ ಫಾರ್ಮ್ ಅಲ್ಲಿ ಇದಾರೆ ಕೋವಿಡ್ ಟೈಮ್ ಅಲ್ಲಿ ಬಂದು ಕಂಪ್ಲೀಟ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ಹಾಗಾಗಿ ಗೌರಿಬಿದನೂರ್ ನಲ್ಲಿ ಈಗ ಇದೇ ಶಿವಶಂಕರ್ ರೆಡ್ಡಿ ತೊಂಬತ್ತೊಂಬತ್ತಲ್ಲಿ ಇಂಡಿಪೆಂಡೆಂಟ್ ಎದ್ದಿದ್ರು ಸೊ ಇಂಡಿಪೆಂಡೆಂಟ್ ಅವ್ರಿಗೆ ಅವಕಾಶ ಇದೆ ಪಕ್ಷಕ್ಕಿಂತ ಕಾಂಗ್ರೆಸ್ ಹೊರತುಪಡಿಸಿದ್ರೆ ಸೊ ಹಾಗಾಗಿ ಪುಡ್ಸ್ವಾಮಿ ಗೌಡ್ರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾ ಇದಾರೆ ಪುಡ್ಸ್ವಾಮಿ ಗೌಡ ವರ್ಸಸ್ ಶಿವಶಂಕರ್ ರೆಡ್ಡಿ ಎಸ್ ಟಫ್ ಫೈಟ್ ಇದೆ ಟಫ್ ಫೈಟ್ ಇದೆ ಐದು ಬಾರಿ ಗೆದ್ದಂತಹ ಶಿವಶಂಕರ್ ರೆಡ್ಡಿಗೆ ಆರನೇ ಬಾರಿ ಪುಟ್ಸಾಮ್ ಗೌಡರು ಅಡ್ಡಿ ಆಗ್ತಾರೆ ಅನ್ನೋ ಮಾತಿದೆ ನೋಡ್ಬೇಕು ಮುಂದಿನ ಕ್ಷೇತ್ರ ಬಾಗೇಪಲ್ಲಿ ಬಿಜೆಪಿಯಿಂದ ಮುನಿರಾಜು ಕಾಂಗ್ರೆಸ್ ಇಂದ ಸುಬ್ಬಾರೆಡ್ಡಿ ಹಾಗೆ ಸಿಪಿಎಂ ಇಂದ ಡಾಕ್ಟರ್ ಅನಿಲ್ ಇವರಿಗೆ ಜೆಡಿಎಸ್ ಸಪೋರ್ಟ್ ಇಲ್ಲಿ ಬಾಗೇಪಲ್ಲಿ ಈಗ ಅಂತಿಮ ಘಟ್ಟಕ್ಕೆ ಬಂದು ಕಾಂಗ್ರೆಸ್ ವರ್ಸಸ್ ಕಮ್ಯುನಿಸ್ಟ್ ಪಕ್ಷದ ಅನಿಲ್ ನಡುವೆ ಫೈಟ್ ನಡೀತಾ ಇದೆ ಇಲ್ಲಿ ಇವತ್ತಿನವರೆಗೂ ಬಿಜೆಪಿ ಗೆದ್ದಿಲ್ಲ ಗೆದ್ದಿಲ್ಲ ಈ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಾರೆ ಕಾಂಗ್ರೆಸ್ ಇಂದ ಗೆದ್ದಿದ್ದಾರೆ ಕಮ್ಯುನಿಸ್ಟ್ ಪಾರ್ಟಿಯಿಂದ ಗೆದ್ದಿದ್ದಾರೆ ಈಗಲೂ ಕೂಡ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಕಮ್ಯುನಿಸ್ಟ್ ಪಕ್ಷದ ನಡುವೆ ಹೋರಾಟ ಇದೆ ಅದು ಕಾಂಗ್ರೆಸ್ದಿಂದ ಆಯ್ಕೆ ಆಗ್ತಾರ ಕಮ್ಯುನಿಸ್ಟ್ ಪಾರ್ಟಿ ಅವರ ಶಾಸಕರಾಗಿ ಆಯ್ಕೆ ಆಗ್ತಾರ ಚರ್ಚೆ ಇದೆ ನೋಡಬೇಕು ಹಾಗಾಗಿ ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಬಹಳ ಕುತೂಹಲ ಸಿಪಿಎಂಗೆ ಈಗ ಯಾವಾಗ ಇವರು ಜೆಡಿಎಸ್ ಮತ್ತಷ್ಟು ಆನೆ ಬಲ ಹೌದು ನೆಕ್ಸ್ಟ್ ಎಸ್ ಇನ್ನ ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರ ಒಣ ಅಂಡ್ ಡಾಕ್ಟರ್ ಕೆ ಸುಧಾಕರ್ ಅವರ ಕ್ಷೇತ್ರ ಬಿಜೆಪಿಯಿಂದ ಅವರೇ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡುದು ಈಶ್ವರ್ ಜೆಡಿಎಸ್ ಶಾಸಕರು ಕೆಪಿ ಬಚ್ಚ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತಿತ್ತು ಯಾಕಂದ್ರೆ ಕಳೆದ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅವರು ಸೇರಿದ್ರು ಸಹ ಅವ್ರ ಈಗಲೂ ಸುಧಾಕರ್ ಅವ್ರನ್ನ ಸೋಲಿಸೋಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಚರ್ಚೆಯಲ್ಲಿದೆ ಹೌದು ಕೊತ್ತೂರ್ ಮಂಜು ಬರಕ್ ಆಗ್ಲಿಲ್ಲ ವಿನಯ್ ಶ್ಯಾಮ್ಗೆ ಅವಕಾಶ ಆಗ್ಲಿಲ್ಲ ರಕ್ಷಾರಾಮಯ್ಯ ತಿರುಗು ನೋಡ್ಲಿಲ್ಲ ಆದ್ರೆ ಇಷ್ಟು ದಿನ ಸುಧಾಕರ್ ಅವ್ರ ಜೊತೆಲೆ ಇದ್ದಂತಹ ಪ್ರದೀಪ್ ಈಶ್ವರ್ ಪರಿಶ್ರಮ ನೀಟ ಅಕಾಡೆಮಿಯ ಮಾಲೀಕರು ಮುಖ್ಯಸ್ಥರು ಅವರು ಈಗ ಅಲ್ಲಿ ಕಾಂಗ್ರೆಸ್ ಕಡ ತಗೊಂಡಿದ್ದಾರೆ ಆದರೆ ಈ ಡಾಕ್ಟರ್ ಸುಧಾಕರ್ ಎಲ್ಲರೂ ಏಳ್ಕೆರೆ ನೀರು ಕೊಡೋರು ಇವರು ಏಳೂರು ಕೆರೆ ನೀರು ಕೊಡ್ದಂಗೆ ಎಲ್ಲಾ ರೀತಿಯಲ್ಲೂ ಕೂಡ ಪಳಗಿದ್ದಾರೆ ಚಾಣಾಕ್ಯರು ಇದಾರೆ ಅವ್ರ ಪ್ರತಿಸ್ಪರ್ಧಿಯಾಗಿ ಪ್ರದೀಪ್ ಈಶ್ವರ್ ಇದಾರಲ್ಲ ಅವರು ಪಂಟ್ರೆ ಒಂಥರ ದಿಗ್ಗಜರ ಕಾಳಗಾನ ಲೆಕ್ಕಾಚಾರ ಇದು ಬಟ್ ಸುಧಾಕರ್ ರಾಜಕೀಯ ಹೇಗ್ ಮಾಡಬೇಕು ಎಲ್ಲಾ ಇದೊಂದು ಸ್ಪಾಟ್ಗೆ ಮಾಡ್ತಾರೆ ಅವ್ರ ಒಂತರ ಪ್ರದೀಪ್ ಈಶ್ವರ್ ಅದ್ಭುತವಾಗಿ ಭಾಷಣ ಮಾಡ್ತಾವ್ರೆ ಒಳ್ಳೊಳ್ಳೆ ಡೈಲಾಗ್ ಹೊಡಿತಾವ್ರೆ ನಾನು ಬೇನಾಮಿ ಎಲ್ಲ ಸುನಾಮಿ ಸುನಾಮಿ ಅಂತ ಅಂತೆಲ್ಲ ಡೈಲಾಗ್ ಹೊಡಿತಾ ಇದಾರೆ ಬಟ್ ಗ್ರೌಂಡ್ ಅಲ್ಲಿ ಜನ ತೀರ್ಮಾನದ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಸುಧಾಕರ್ ಈಸಿ ಟಾಸ್ಕ್ ಏನಲ್ಲ ಈಸಿ ಟಾಸ್ಕ್ ಏನಲ್ಲ ಅವ್ರೆ ನಾನ್ ಮತ್ತೆ ಗೆಲ್ತೀನಿ ನಮ್ದು ಸರ್ಕಾರ ಬರುತ್ತೆ ನನ್ ಮಂತ್ರಿ ಆಗ್ತೀನಿ ಅಂತ ಹಣೆ ಬರ ಚೆನ್ನಾಗಿದ್ರೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅನ್ಕೊಂಡವ್ರೆ ಯಾರು ಡಾಕ್ಟರ್ ಕೆ ಸುಧಾಕ ಚಿಕ್ಕಬಳ್ಳಾಪುರದ ಜನ ನೆಕ್ಸ್ಟ್ ಸಿಎಂ ನಮ್ ಸುಧಾಕರ್ ಸಾಹೇಬರು ಅಂತಾರೆ ಸೊ ಹಂಗೈತೆ ನೋಡ್ಬೇಕು ಅಲ್ಲಿ ಜನ ಓಟ್ ಆಗ್ತಿರೋದು ಬಿಜೆಪಿ ಅಂತಲ್ಲ ಸುಧಾಕರ್ ಅಂತ ಟ್ರೆಂಡ್ ಇರೋದು ಮುಂದಿನ ಕ್ಷೇತ್ರ ಶಿಡ್ಲಘಟ್ಟ ರಾಮಚಂದ್ರ ಸುಧಾಕರ್ ಅವ್ರನ್ನ ಸೋಲ್ಸ್ಲಿಕ್ಕೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಇಬ್ರು ಒಂದಾಗಿ ಹೋರಾಟ ಕೊಟ್ರೆ ಮಾತ್ರ ಸುಧಾಕರ್ ಗೆ ಫೈಟ್ ಕಾಂಗ್ರೆಸ್ ಜೆಡಿಎಸ್ ಉತ್ತರ ದಕ್ಷಿಣ ಧ್ರುವ ಒಂದಾಗದ್ ಕಷ್ಟ ಸರ್ಕಾರ ಮಾಡಿದೆ ದಾಖಲೆ ಸಾಧನೆ ಅದು ಒಂದಾಗಿ ಸುಧಾಕರ್ ಅವ್ರನ್ನ ಸೋಲ್ಸ್ಬೇಕಾಗತ್ತೆ ಒಂದು ಒಬ್ಬರೇ ನಿಂತ್ಕೋಬೇಕು ಹಿಂಗೆ ಜೆಡಿಎಸ್ ಇಂದ ಲೋಶಿ ಬಚ್ಚೇಗೌಡರು ಕಾಂಗ್ರೆಸ್ ಇಂದ ಪ್ರದೀಪೀಶ್ವರ್ ಇಬ್ಬರು ಡಿವೈಡ್ ಆಗೋದ್ರೆ ಸುಧಾಕರ್ ಅವ್ರನ್ನ ಸೋಲ್ಸೋದು ಅಸಾಧ್ಯ ಅನ್ನೋದು ಮಾತು ಯಸ್ ಮುಂದೆ ಶಿಡ್ಲಘಟ್ಟ ಬಿಜೆಪಿಯಿಂದ ಸೀಕಲ್ ರಾಮಚಂದ್ರೇಗೌಡ ಕಾಂಗ್ರೆಸ್ ಇಂದ ರಾಜೀವ್ ಗೌಡ ಹಾಗೇನೆ ಜೆಡಿಎಸ್ ಇಂದ ಮೇಲೂರು ರವಿಕುಮಾರ್ ಫೈಟ್ ಇದೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಹೌದು ಸೀಕಲ್ ರಾಮಚಂದ್ರೇಗೌಡರು ಎಂಟ್ರಿ ಆದ್ಮೇಲೆ ಪಿಕ್ಚರ್ ಚೇಂಜ್ ಆಗಿದೆ ಠೇವಣಿ ಬರಲ್ವೇನೋ ಬಿಜೆಪಿ ಗೆ ಅಂತ ಅಂತಿದ್ರು ಆದ್ರೆ ಸೀಕಲ್ ರಾಮಚಂದ್ರ ಗೌಡ ಮೇಲೆ ರಿಸಲ್ಟ್ ಆಗಬಹುದೇನೋ ಅನ್ನೋ ಚರ್ಚೆಗಳಿದೆ ತ್ರಿಕೋನ ಯಾಕೆ ಅಂದ್ರೆ ರಾಜೀವ್ ಗೌಡ್ರು ಹಣವಂತ್ರೆ ಸೀಕಲ್ ರಾಮಚಂದ್ರ ಗೌಡ್ರು ಹಣವಂತ್ರೆ ಮೇಲೂರ್ ರವಿಕುಮಾರ್ ಮದ್ಲಿದ್ದಷ್ಟು ಆಕ್ಟಿವ್ ಇಲ್ಲ ಹೌದು ಕಳೆ ಚುನಾವಣೆ ಮಾಡಿದಷ್ಟು ಆಕ್ಟಿವ್ ಇಲ್ಲ ಗುಡ್ ಪರ್ಸನ್ ಜೆಡಿಎಸ್ ನಾಲೆ ಇದ್ದಂಗೈತೆ ಆದ್ರೆ ರಾಮಚಂದ್ರ ರೇಗೌಡ್ರು ರಾಜೀವ್ ಗೌಡ್ರು ವರ್ತಕ್ಕೆ ಕಡಕಂಡು ರಿಸಲ್ಟ್ ಮಾರ್ಕಳ್ ಅದಿದ್ದಿಲ್ಲ ಇನ್ನು 15 20 ದಿನ ಚುನಾವಣೆ ಮಾಡೋದು ಹೌದು ಈಜಿ ಟಾಸ್ಕ್ ಅಲ್ಲ ಅವರಿಬ್ರು ಈ 10 ಚುನಾವಣೆಗೆ ಬೇಕಾಗಿರೋ ಸಂಪನ್ಮೂಲ ಮೂಲ ಆಗ್ತೀವಿ ಆಗ್ತಿವೆ ನಿಂತ ಅವರಿಬ್ರು ಟಫ್ ಇದೆ ಈ ಕ್ಷಣಕ್ಕೆ ಈವಿನ 10 ದಿನ ದಿನಕ್ಕೆ ಹೋಗಬಿಡಿತು ತ್ರಿಕೋನ ನಿಂತಕೋಬಹುದು ಹ್ಮ್ ಮೇಬಿ ಕ್ಷೇತ್ರ ಆ ಮೇ 5ನೇ ತಾರೀಖ್ ವೇಳೆಗೆ ಟ್ರೈ ಆಂಗಲ್ ಬಂದು ಹೌದು ಸಾಧ್ಯ ಇಲ್ಲ ಯೆಸ್ ನೆಕ್ಸ್ಟ್ ಎಸ್ ಮುಂದಿನ ಕ್ಷೇತ್ರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ವೇಣುಗೋಪಾಲ್ ಕೆಎಂಕೆ ಕೃಷ್ಣ ವೇಣುಗೋಪಾಲ್ ಬಿಜೆಪಿಯ ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ ಇಂದ ಎಂ ಸಿ ಸುಧಾಕರ್ ಮಾಜಿ ಶಾಸಕರು ಕಾಂಗ್ರೆಸ್ನ ಅಭ್ಯರ್ಥಿ ಜೆಡಿಎಸ್ ಇಂದ ಜೆ ಕೆ ಕೃಷ್ಣಾರೆಡ್ಡಿ ಆಲಿ ಶಾಸಕರು ಜೆಡಿಎಸ್ನ ಅಭ್ಯರ್ಥಿ ಇದು ಕೂಡ ಕಾಂಗ್ರೆಸ್ ವರ್ಷಸ್ ಜೆಡಿಎಸ್ ಫೈಟ್ ಇತ್ತು ಈಗ ಬಿಜೆಪಿಯರು ಕೂಡ ನಾವು ಸ್ಟ್ರಾಂಗ್ ಅಭ್ಯರ್ಥಿ ಆಗಿದೆ ಅಂತ ಬಂದಿದ್ದಾರೆ ಇಲ್ಲಿ ಚಿಂತಾಮಣಿಗೆ ಎಸ್ ಬಂದಿದ್ದಾರೆ ಬಟ್ ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಹಣಾಹಣಿ ಇತ್ತು ಎಸ್ ಈ ವೇಣುಗೋಪಾಲ್ ಬರ್ಲಾಗಿ ಅಲ್ಲಿ ಪಿಕ್ಚರ್ ಒಂದ್ ಸ್ವಲ್ಪ ಚೇಂಜ್ ಆಗ್ತಿದೆ ಅಂದ್ರೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಅಲ್ಲಿ ಯಾರ್ ಗೆಲ್ಲಬೇಕು ಅವ್ರ ಗೆಲುವನ್ನ ನಿರ್ಧಾರ ಮಾಡೋ ಕೆಪಾಸಿಟಿ ಬಿಜೆಪಿ ಬಿಜೆಪಿಯವ್ರಿಗಿದೆ ಹಾಗಾಗಿ ಬಿಜೆಪಿಯ ಓಟ ಕೆಲವ್ರಿಗೆ ಒಂದ್ ರೀತಿ ಸಂಕಟ ಅನ್ನೋ ತರ ಆಗಿದೆ ನೋಡಬೇಕು ಚಿಂತಾಮಣಿ ವರ್ಸಸ್ ಫೈಟ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಿಜೆಪಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ಫಲಿತಾಂಶ ಆಗಬಹುದಾ ನೋಡ್ಬೇಕು ಎಸ್ ವೀಕ್ಷಕರೇ ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಫೈನಲ್ ಸರ್ವೆ ಪ್ರಕಾರ ಬಿಜೆಪಿ ಬಿಜೆಪಿ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಜೆಡಿಎಸ್ ಕೂಡ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಪಡ್ಕೊಂಡಿದೆ ಇತರೆ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಇದಕ್ಕೆ ನಾನು ಇದು ಕಂಪ್ಲೀಟ್ ಕಂಪ್ಲೀಟ್ ಡಿಫ್ರೆಂಟ್ ಜಿಲ್ಲೆ ಕಾಂಗ್ರೆಸ್ ಒಂದು ಬಿಜೆಪಿ ಒಂದು ಜೆಡಿಎಸ್ ಒಂದು ಇತರ ಎರಡು ಕ್ಷೇತ್ರಗಳಲ್ಲಿ ಇರೋ ಐದು ಕ್ಷೇತ್ರದಲ್ಲಿ ಇತರ ಕಥೆ ಇದೆ ಬೇರೆ ಬೇರೆ ಆಗ್ತಾ ಬಟ್ ನೀವೆಲ್ಲ ಕುತೂಹಲಕಾರಿ ಘಟ್ಟ ಅಂತಂದ್ರೆ ಕಾಯಬೇಕು ಮೆಗಾ ಫೈನಲ್ ಹೌದು